ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಸೊ ಸಿನಿಮಾ ಹೊರತುಪಡಿಸಿ ಸೊ ಏನ್ ಮಾಡ್ಕೊಂಡಿದ್ರಿ ಅಂತ? ನಾನು ಥಿಯೇಟರ್ ಆರ್ಟಿಸ್ಟ್ ಅಜಿತ್ ಕುಮಾರ್ ಟೀಮ್ ಅಲ್ಲಿ. ಸಿನಿಮಾಗೆ ಬರ್ಬೇಕಂತ ನಿಮ್ ಕನಸ್ ಆಗಿತ್ತ ಅಂತ? ನನ್ನ ದೊಡ್ಡ ಕನಸೇ ನಟಿ ಆಗ್ಬೇಕು ಅನ್ನೋದೊಂದೇ ನನ್ನ ಕನಸಿದ್ದು. ಆಲ್ಮೋಸ್ಟ್ ಎಲ್ಲ ಸ್ಲಮ್ಗಳಲ್ಲೇ ಚಿತ್ರೀಕರಣ ಮಾಡಿರುವಂತದ್ದು, ಭಯ ಆಗ್ತಿತ್ತ ಅವ್ರಿರುವಂತ ರೀತಿಗಳು? ಇಲ್ಲ ಇಲ್ಲ, ಹಾಗೇನಿಲ್ಲ, ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ತುಂಬಾ ಗೌರವದಿಂದ ನೋಡ್ಕೊಂಡಿದ್ದೆ. ಥ್ಯಾಂಕ್ ಯು ಹೇಳೋದು ಕಮ್ಮಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ, ಬಟ್ ಅದು ಒಂದೇ ಆಪ್ಷನ್ ಇರೋದು. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುದ್ದಿ ಮನೆ. ಭೀಮಾ ಥಿಯೇಟರ್ಗೆ ಎಂಟ್ರಿ ಕೊಡಲು ಕ್ಷಣಗಳಲ್ಲಿ ಇನ್ನೇನು ಶುರುವಾಗಿದೆ. ಹಾಗೇನೆ ಭೀಮಾ ಸಾಂಗ್ ಕೇಳಿದಂತ ಪ್ರೇಕ್ಷಕ ಫುಲ್ ಸೈಕ್ ಆಗಿದ್ರು. ಭೀಮಾ ಚಿತ್ರದ ನಾಯಕಿ ಅಶ್ವಿನಿ ಅವರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಭೀಮಾ ಶುರುವಾಗಿದ್ದು ಹೇಗೆ, ನಿಮ್ಮನ್ನ ಯಾವ ರೀತಿ ಹುಡ್ಕೊಂಡು ಬಂತು ಆಫರ್ ಅಂತ? ಭೀಮಾ ಶುರುವಾಗಿದ್ದು 2 ಇಯರ್ಸ್ ಆಯಿತು. ವಿಜಯ್ ಸರು ಒಂದು ಬುಕ್ ರಿಲೀಸ್ ಫಂಕ್ಷನ್ ಅಲ್ಲಿ ಸ್ಪಾಟ್ ಮಾಡಿಬಿಟ್ಟು ಪಾತ್ರ ಇದೆ ಮಾಡ್ತೀಯ ಅಂತ ಕೇಳಿದ್ರು. ಸೊ ಅಲ್ಲಿಂದ ಶುರುವಾಗಿದ್ದು ಭೀಮಾ. ಓಕೆ, ಅಂದ್ರೆ ನಿಮ್ಮ ಒಂಚೂರು ಒಂದು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಸೊ ಸಿನಿಮಾ ಹೊರತುಪಡಿಸಿ ಸೊ ಏನ್ ಮಾಡ್ಕೊಂಡಿದ್ರಿ ಅಂತ? ನಾನು ಥಿಯೇಟರ್ ಆರ್ಟಿಸ್ಟ್ ಅಜಿತ್ ಕುಮಾರ್ ಅವರ ಟೀಮ್ ಅಲ್ಲಿ, ನಾನು ಥಿಯೇಟರ್ ತತ್ಕಾಲ್ ಅಂತ ತಂಡ, ಅಜಿತ್ ಕುಮಾರ್ ಅವರು, ಗೋಪಾಲಕೃಷ್ಣ ದೇಶಪಾಂಡೆ ಅವರು, ರಾಘು ಶಿವಮೊಗ್ಗ ಅವರು, ಸತೀಶ್ ನಿವಾಸಂ ಅವರು ಹಾಗೂ ಕಿರಣ್ ನಾಯ್ಕ ಅವರೆಲ್ಲ ಸೇರಿ ಒಂದು ತಂಡ ಕಟ್ಟಿದ್ದಾರೆ. ಆ್ಯಂಡ್ ಚನ್ನಕೇಶ್ವರ್ ಸರ್ ಕೂಡ, ಅದರ ಹೆಸರು ಥಿಯೇಟರ್ ತತ್ಕಾಲ್ ಅಂತ. ಸೊ ಅಲ್ಲಿ ನಾನು ಈಗ ಹೆಂಗೆ ಥಿಯೇಟರ್ ಗ್ರೂಪಿಗೆ ಸೇರ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಪೋಸ್ಟ್ ರಿಲೀಸ್ ಆಯಿತು, ಫ್ರೀ ವರ್ಕ್ಶಾಪ್ ಮಾಡ್ತೀನಿ ಆ್ಯಕ್ಟಿಂಗಿಗೆ, ನಾನು ಸೇರ್ಕೋಬೋದು ಅಂತ. ಸೊ ಅಲ್ಲಿ ಸೇರಿಕೊಂಡು ಅದು ಹಾಗೆ ಕಂಟಿನ್ಯೂ ಆಯಿತು, ಬೇರೆ ಬೇರೆ ನಾಟಕಗಳು ಸಿಕ್ಕಿ, ಒಂದು ಬೇರೆ ಬೇರೆ ಪಾತ್ರಗಳು ಮಾಡ್ತಿದ್ದೆ. ಸೊ ಅಲ್ಲೇ ಒಂದು ಬುಕ್ ರಿಲೀಸ್ ಫಂಕ್ಷನಲ್ಲಿ ಸರು ಹಿಂಗೆ ಸಿಕ್ಕಿ ಭೀಮಾವ್ರಿಗೆ ಡಿಸ್ಕಷನ್ ಆಯಿತು. ಸರ್ ಹಾಗೆ ಶುರುವಾಯಿತು. ಹೌದು ಹೌದು. ಅಂದ್ರೆ ನೀವು ಸಿನಿಮಾಗೆ ಬರ್ಬೇಕಂತ ನಿಮ್ ಕನಸು ಆಗಿತ್ತ ಅಂತ? ಖಂಡಿತವಾಗ್ಲು, ನನ್ನ ದೊಡ್ಡ ಕನಸೇ ನಟಿ ಆಗ್ಬೇಕು ಅನ್ನೋದೊಂದೇ ನನ್ನ ಕನಸಿದ್ದು. ಕಾಲೇಜ್ ಮುಗ್ದಾದ್ಮೇಲೆ ಮನೇಲಿ ಒಂಚೂರು ಪ್ಲಾನ್ ಬಿ ಇರಲಿ ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗು ಅಂದ್ರು. ಬಟ್ ನಾನು ಕೆಲ್ಸಕ್ಕೂ ಹೋಗ್ಕೊಂಡು ಅಟ್ ದ ಸೇಮ್ ಟೈಮ್ ನಾನು ಎಜುಕೇಷನ್ ಫಿನಿಶ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ನಾನು ಥಿಯೇಟರ್ ಕೂಡ ಸಂಜೆ ಹೇಗಿದ್ರು ಸಂಜೆ ಇರುತ್ತಲ್ಲ ಥಿಯೇಟರ್ ಎಲ್ಲ. ಸೊ ಅದಕ್ಕೆ ಅಪ್ಪ ಅಮ್ಮ ಗೊತ್ತಾದ್ರೆ ಹೋಗ್ಬಿಡ್ಬೋದು, ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು ಅಂತ ಶುರು ಆಗಿದ್ದು. ಹಂಗೆ ಅಂದ್ರೆ ಏನು ಎಜುಕೇಶನ್ ಏನಾಗಿದೆ? ನಾನು MBA ಡಿಸ್ಟೆನ್ಸ್ ಅಲ್ಲಿ MBA ಮಾಡಿದೆ. ನಾನು ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್ ಅಲ್ಲಿ ನಾನು ಡಿಗ್ರಿ ಮುಗಿಸಿದೆ. ಯಾವಾಗ ಅಂದ್ರೆ ಪಾಸ್ ಔಟ್ ಆಗಿದ್ದೆ? ಆಗ ಡಿಗ್ರಿ 2016-17-18 ನನಗೆ ಕರೆಕ್ಟ್ ಆಗಿ ನೆನಪಿಲ್ಲ, ಆ ಟೈಮಲ್ಲಿ ಪಾಸ್ ಔಟ್ ಆಗಿದೆ. ಅಂದ್ರೆ ನಿಮ್ಗೆ ಯಾವ ಖುಷಿ ಕೊಡುತ್ತೆ? ಒಂದ್ ಕಡೆ ಸಿನಿಮಾ ಮಾಡ್ತಿದ್ರಿ, ಒಂದ್ ಕಡೆ ಕಾಲೇಜ್ ಮುಗಿದ್ರೆ ಸಿನಿಮಾ ಕಡೆ ಬಂದಿದ್ದು. ಹೌದು, ನಾಟಕದ ಕಡೆ ಬಂದಿದ್ದು. ಕಾಲೇಜ್ ಆಕ್ಚುಲಿ ಕಾಲೇಜಲ್ಲೇ ಹುಡುಕ್ತಾ ಇದ್ದೆ ನಂಗೆ ಯಾವ್ದಾದ್ರೂ ತಂಡ ಇದ್ರೆ ಸೇರ್ಕೋಬೇಕು ಅಂತ. ಬಟ್ ಯಾವುದು ನಂಗೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ರಿಸೋರ್ಸು ಇರ್ಲಿಲ್ಲ, ನಂಗೆ ಸಿಗ್ಲು ಇಲ್ಲ. ಸೊ ಹಾಗಾಗಿ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ನಂಗೆ ಆಕ್ಚುಲಿ ಹೆಂಗ್ ಸಿಕ್ತು ಅಂದ್ರೆ, ಅದು ಕೂಡ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ರು ಫ್ಯಾಕಲ್ಟಿ ಅವರು ಹೇಳಿದ್ರು ಈ ತರ ವರ್ಕ್ಶಾಪ್ ನಡೀತಿದೆ. ಅವರು ನಿನಾಸಂ ಪಾಸ್ ಔಟ್, ಫಸ್ಟ್ ತಿರುಗಾಂಡದಲ್ಲಿ ಗೋಕುಲ ನಿರ್ಗಮನ ಅಂತ ಒಂದು ನಾಟಕ ಮಾಡಿದ್ರು, ಒಂದು ನಾಟಕ ನಡೀತು ಬಿ ಡಿ ಕಾರಂತರದು. ಅಲ್ಲಿನ ಮೊದಲನೇ ರಾಧೆ ಅವರು, ಸುನಂದ ಅಂತ ಅವ್ರ ಹೆಸರು, ಅವ್ರು ಹೇಳಿದ್ರು ನನಗೆ, ನೋಡು ಈ ಥರ ಒಂದು ವರ್ಕ್ಶಾಪ್ ಮಾಡ್ತಿದ್ದಾರೆ ಅಚ್ಚುತ್ತ ಅವರು, ನೀನು ಸೇರ್ಕೊಂಡಂಗಿದ್ರೆ ಅಪ್ಲಿಕೇಶನ್ ಹಾಕು ಅಂತ. ಸೊ ಅದು ಹುಡುಕ್ತಾ ಇರಬೇಕಾದ್ರೆ ಸಿಕ್ಕಂತ ನಿಧಿ ನನಗೆ, ಅದು ನಿಜವಾದ ನಿಧಿನೇ. ಅಂದ್ರೆ ನೀವು ಸಿನಿಮಾ ನಿಮ್ ಕನಸಾಗುತ್ತು, ಓಕೆ, ಬಟ್ ನಾನು ಇದೇ ತರ ಫಸ್ಟ್ ಸಿನಿಮಾದಲ್ಲಿ ನಾನು ಈ ತರ ಒಂದು ಅಂದ್ರೆ ಒಂದು ನಿಮ್ ಕನಸಿರುತ್ತೆ, ನಾನು ಇದೇ ರೀತಿ ಕಾಣಿಸ್ಕೋಬೇಕು ಸಿನಿಮಾದಲ್ಲಿ, ಅಂದ್ರೆ ಬೋಲ್ಡ್ ಬೋಲ್ಡ್ ಆಗಿ ಅಥವಾ ಏನೋ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಈ ತರ ಏನಾದ್ರೂ ಈ ತರ ಇತ್ತ ನಿಮ್ ಕನಸು? ಇಲ್ಲ, ಹಂಗೇನಿರ್ಲಿಲ್ಲ, ನನ್ಗೆ ಸಿನಿಮಾ ನಾಯಕಿ ಆಗ್ಬೇಕು ಅನ್ನೋ ಕನಸಿತ್ತು. ಸೊ ಆ ತರದ ಎಲ್ಲ ಪಾತ್ರಗಳು ಮಾಡ್ಬೇಕು ಅನ್ನೋ ಕನಸಿದೆ. ಸೊ ಈಗ ಸಿಕ್ಕಿರೋದು ಅದು ತುಂಬಾನೇ ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿ ಬರ್ದಿರುವಂತಹ ಪಾತ್ರ ಇದು. ಸೊ ಐ ಆಮ್ ವೆರಿ ಹ್ಯಾಪಿ, ತುಂಬಾ ಖುಷಿಯಾಗಿದ್ದೀನಿ. ಆತರ ಪರ್ಟಿಕ್ಯುಲರ್ ಆಗೆಲ್ಲ ಏನು ಇರ್ತಿಲ್ಲ. ಓಕೆ, ಅದರಲ್ಲೂ ನೀವು ನಿಮ್ಗೆ ತುಂಬಾ ಅದೃಷ್ಟವಂತಿ ಅಂತ ಹೇಳ್ಬೋದು, ಯಾಕಂದ್ರೆ ದುನಿಯಾ ವಿಜಯ್ ಅವರ ಎರಡನೇ ಸಿನಿಮಾ ನಿರ್ದೇಶನದಲ್ಲಿ ನಿಮ್ಗೆ ಸಿಕ್ಕಿರುವಂತ ಆಫರ್ ಏನ್ ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ತುಂಬಾ ಸ್ಪೆಷಲ್ ನನಗೆ, ಥ್ಯಾಂಕ್ ಯು ಹೇಳೋದು ತುಂಬಾ ಕಮ್ಮಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ, ಬಟ್ ಅದು ಒಂದೇ ಆಪ್ಷನ್ ಇರೋದು.
ಸೊ ದುನಿಯಾ ವಿಜಯ್ ಸರ್ಗು, ಕೃಷ್ಣ ಸಾರ್ಥಕ್ ಸರ್ಗು, ಹಾಗೆ ಜಗದೀಶ್ ಸರ್ಗು, ಸೊ ಇಡೀ ತಂಡಕ್ಕೆ ನಾನು ತುಂಬಾ ತುಂಬಾ ಕೃತಜ್ಞತೆ ತಿಳಿಸ್ತೇನೆ ಈ ಆಪರ್ಚುನಿಟಿ ಕೊಟ್ಟಿರೋದು. ಸೊ ಕತೆ ಕೇಳಿದ್ರ ನೀವು ಇಲ್ಲ ಸುಮ್ನೆ ಓ ದುನಿಯಾ ವಿಜಯ್ ಸಾನಂದ್ ಇದೆ ಓಕೆ ಅಂತ ಸೆಲೆಕ್ಟ್ ಮಾಡ್ಬಿಟ್ರ ಸಿನಿಮಾ? ಖಂಡಿತವಾಗ್ಲೂ ಇನಿ ಫಸ್ಟ್ ಸರ್ ನನಗೆ ಈ ತರ ಪಾತ್ರ ಇದೆ ಅಂತ ಹೇಳಿದ್ರು, ಅದಕ್ಕಿಂತ ಮುಂಚೆ ಲೀಡ್ ರೋಲ್ ಅಂತ ಏನು ನನ್ಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ವಿಜಯ್ ಸರ್ ನನ್ ಡಿರೆಕ್ಷನ್ ತುಂಬಾನೇ ಇಷ್ಟ. ಸಲಗ ನೋಡಿದ್ದೆ ನಾನು, ಸಲಗದಲ್ಲಿ ಚನ್ಕೇಶ್ವರ್ ಸರ್ ಅನ್ನೋರು ಕೂಡ ಆಕ್ಟ್ ಮಾಡಿದ್ರು, ನಾನು ನೋಡಿದ್ದೆ ಸಲಗನ, ಇಷ್ಟ ಆಗಿತ್ತು ಖಂಡಿತವಾಗ್ಲೂ. ಇಟ್ಸ್ ಅಂದ್ರೆ ಒಂದು ತುಂಬಾ ರೂಟ್ಸ್ ಅಲ್ಲಿ ಸರ್ ಕೆಲಸ ಮಾಡ್ತಾರೆ, ಪ್ರತಿಯೊಂದು ರೂಟ್ ಅನ್ನ ಕೆತ್ತಿ ಕೆತ್ತಿ ಹಿಡಿತಾರೆ. ಸೊ ಸಲಗ ನನಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಡೆಫಿನೆಟ್ಲಿ ಭೀಮಾ ಕೂಡ, ಭೀಮಾ ಸದ್ದು ಮಾಡಿದಾಗ ಇನಿಷಿಯಲಿ ಬಂದಾಗ ನಾನು ನೋಡಿದ್ದೆ ಓ ಭೀಮಾ ಮಾಡ್ತಾ ಇದಾರ, ಬಟ್ ಐ ಡಿಂಟ್ ನೋ ನಾ ಭೀಮಾ ಕೂಡ ನನ್ನ ಜೀವನದ ತುಂಬಾ ದೊಡ್ಡ ಪಾತ್ರ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಕೂಡ ಹೌದು, ವಿಜಯ್ ಸರ್ ಇಸ್ ಅ ಮೇನ್ ರೀಸನ್. ಅಟ್ ದ ಸೇಮ್ ಟೈಮ್ ನನಗೆ ಸ್ಕ್ರಿಪ್ಟ್ ಖಂಡಿತವಾಗ್ಲೂ ಹೇಳಿದ್ರು ಸರ್ ಯಾವ ಲೈನಲ್ಲಿ ಇರುತ್ತೆ, ಹೆಂಗಿರುತ್ತೆ, ಯಾಕೆ ನನ್ನ ಪಾತ್ರ ಮುಖ್ಯವಾಗಿರುತ್ತೆ ಈ ಕಥೆಯಲ್ಲಿ, ಆಮೇಲೆ ಕತೆ ಎಷ್ಟು ಇಂಪಾರ್ಟೆಂಟ್ ಇವತ್ತಿನ ಒಂದು ಯೂತ್ಸ್ಗೆ. ಸೊ ಅದೆಲ್ಲ ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇತ್ತು. ಸೊ ಹಾಗಾಗಿ ಇದೆ ಅಟ್ ದ ಸೇಮ್ ಟೈಮ್. ಸೊ ಯಾರು ಹೇಳ ಅಂತ ಅಂದ್ರೆ, ದುನಿಯಾ ವಿಜಯ್ ಸರ್ ಒಂದು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ಈ ಪ್ರೆಸೆಂಟ್ ಏನು ಒಂದು ಸಿಚುವೇಶನ್ಸ್ ಗಳಿರುತ್ತೆ, ಇವ್ರು ಹೆಂಗಿರ್ತಾರೆ, ಕೆಲವೊಂದು ಸ್ಲಮ್ ಅಲ್ಲಿ ಹುಡುಗರು ಹೇಗಿರ್ತಾರೆ, ಕೆಲವೊಂದು ಚಟಗಳು ಬಿದ್ದು ಅದನ್ನ ಅವ್ರ ಲೈಫ್ ಯಾವ ರೀತಿ ಇದು ಮಾಡ್ಕೊಂತಾರೆ, ಅದೊಂದು ಒಳ್ಳೊಳ್ಳೆ ಮೆಸೇಜ್ಗಳು ಇರುವಂತ ಕಂಟೆಂಟ್ನೇ ಮಾಡ್ತಾರೆ ಸಿನಿಮಾನ. ಸೊ ಹಾಗಾಗಿ ನಿಮ್ಮ ಪಾತ್ರ ಇದ್ರಲ್ಲಿ ಯಾವ ರೀತಿ ಇರುತ್ತೆ ಅಂತ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಕೆಲವೊಂದು ಕ್ಲಿಪಿಂಗ್ಸ್ ಸಾಂಗ್ಸ್ ಎಲ್ಲ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಸ್ಲಮ್ಗಳಲ್ಲೇ ಚಿತ್ರೀಕರಣ ಮಾಡಿರುವಂತದ್ದು, ಸೊ ನಿಮ್ದು ಯಾವ ರೀತಿ ಇಲ್ಲಿ ಕ್ಯಾರಿ ಆಗಿದೆ ಅಂದ್ರೆ, ಸ್ಲಮ್ ಅಂತ ನೀವು ಹೇಳಿದಾಗ ತುಂಬಾ ವೆಲ್ಕಮಿಂಗ್ ಇದಾರೆ ಅಲ್ಲಿ ಜನ. ನಾವು ಆಲ್ಮೋಸ್ಟ್ ಒಂದು ಮೇಜರ್ ಶೂಟಿಂಗ್ ಎಲ್ಲ ಅಲ್ಲೇ ನಡೆದಿದ್ವಿ ಸರ್. ತುಂಬಾ ವೆಲ್ಕಮಿಂಗ್ ಅನ್ನಿಸ್ತು, ತುಂಬಾ ಪ್ರೀತಿ ಕೊಟ್ರು ಅವರು. ಅಟ್ ದ ಸೇಮ್ ಟೈಮ್ ನೀವು ಕೇಳಿದ ಕ್ವೆಶ್ಚನ್ ಮೆಸೇಜ್ ಖಂಡಿತವಾಗ್ಲೂ ಇದೆ, ನಾನು ಅದ್ರ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಡೀ ತಂಡನೂ ಸಿನಿಮಾ ಎಲ್ಲರೂ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದು ನೋಡ್ಬಿಟ್ಟು ನಂತರ ಮಾತಾಡ್ಬೇಕು ಅಂತ. ಬಿಕಾಸ್ ವಿಜಯ್ ಸರ್ ಕೂಡ ತುಂಬಾ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಅದು ನೋಡಿದ್ಮೇಲೆ ನಾನು ಕೆಲವೊಂದಷ್ಟು ವಿಷಯಗಳನ್ನ ಎಲ್ಲರ ಮುಂದೆನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿದೆ, ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಎಜುಕೇಟೆಡ್ ಸಬ್ಜೆಕ್ಟ್ ಕೂಡ. ಎಲ್ರಿಗೂ ಅಂದ್ರೆ ತುಂಬಾ ಅಂದ್ರೆ ಏನೇ ಮಾತಾಡಿದ್ರು ಅದು ರಿವೀಲ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಯೂತ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇರೋ ಸಿನಿಮಾ ಅಂತ ನಾನು ಹೇಳ್ಬೋದು. ಸ್ಲಮ್ಸ್ ಸ್ಲಮ್ ಭಾಗದಲ್ಲಿ ಶೂಟಿಂಗ್ ಮಾಡೋವಾಗ ಅವಾಗೆಲ್ಲ ನೀವು ನಿಮ್ದು ಆ ಒಂದು ಪೋಷನ್ಸ್ ಇತ್ತ ಅಂತ? ಖಂಡಿತ ಖಂಡಿತ. ಸೊ ಹೇಗೆ ಅನ್ಸುತ್ತೆ, ಭಯ ಆಗ್ತಿತ್ತ ಅವ್ರು ಇರುವಂತ ರೀತಿಗಳು ಹುಡುಗರುಗಳು? ಇಲ್ಲ ಇಲ್ಲ, ಹಾಗೇನಿಲ್ಲ, ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ತುಂಬಾ ಗೌರವದಿಂದ ನೋಡ್ಕೊಂಡಿದ್ದಾರೆ ಆರ್ಟಿಸ್ಟ್ ಅಂತ. ಅವರೇನು ಭಯ ಆ ತರ ಎಲ್ಲ ಏನು ಇಲ್ಲ. ಅಟ್ ದ ಸೇಮ್ ಟೈಮ್ ನಮ್ ಇಡೀ ತಂಡ ಇರ್ತಾ ಇತ್ತು, ಅವರೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕಂಪ್ಲೀಟ್ ನಮ್ ಶೂಟಿಂಗ್ ಎಲ್ಲ ಅಲ್ಲೇ ನಡೆದಿರೋದು, ಮೋಸ್ಟ್ ಆಫ್ ದಿ ಏರಿಯಾಸ್ ಎಲ್ಲ ಅಲ್ಲೇ ನಡೆದಿರೋದು. ಸೊ ಭಯ ಎಲ್ಲ ಏನೂ ಇಲ್ಲ ಸರ್, ದೇ ವೆರಿ ವೆಲ್ಕಮಿಂಗ್. ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಅಂದರೆ ಅವರು ನೋಡ್ತಾ ಇದ್ರೆ ನಾವೆಲ್ಲ ತುಂಬ ಸುಖವಾಗಿ ಬೆಳೆದ್ಬಿಟ್ಟಿದ್ದೀವಿ ಅಂತ ಕೂಡ ಅನ್ಸಕ್ ಶುರು ಆಗುತ್ತೆ. ಸೊ ಅಷ್ಟು ಅಷ್ಟು ಚಿಕ್ಕ ಚೌಕಟ್ಟಲ್ಲಿ ಅವ್ರು ಇದ್ರು ಕೂಡ ತುಂಬ ಖುಷಿಯಾಗಿದ್ದಾರೆ ಅವರು, ಅದು ನಂಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ತುಂಬ ಬೇರೆ ದುನಿಯಾ ಅದು, ಬೇರೆ ಲೈಫ್. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ತುಂಬಾ ಅಂದ್ರೆ ತುಂಬಾ ವೆಲ್ಕಮಿಂಗ್. ಎರಡು ದಿವಸ ಪರಿಚಯ ಆಯ್ತು ಅಷ್ಟೇ. ಅಶ್ವಿನಿ ವಾ ವಾ ಟೀ ಸಾವಳ ತಮಿಳಿದೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲ. ಸೊ ಅಶ್ವಿನಿ ನೇಮ್ ಇಸ್ ಅ ಲಿಟಲ್ ಫ್ಯಾಮಿಲಿಯರ್ ಫಾರ್ ದೆಮ್. ಎಷ್ಟೊಂದ್ ಜನ ಚಿಕ್ಕ ಮಕ್ಳಿಗೂ ಹಾ ಬರುತ್ತೆ. ಬೆಂಗಳೂರಲ್ಲಿ ಇದ್ಮೇಲೆ ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲಿಷ್ ಮಸ್ಟ್. ಸೊ ಹಾಗಾಗಿ ಬರುತ್ತೆ. ಸೊ ದೇ ವರ್ ವೆರಿ ವೆಲ್ಕಮಿಂಗ್ ಅಂಡ್ ತುಂಬಾ ಸೇಫ್ ಆಗಿತ್ತು. ನಮ್ ಇಡೀ ತಂಡನೂ ಅಷ್ಟೇ, ಅಷ್ಟೇ ಸೇಫ್ ಆಗಿ ನಾನು. ಅಂದ್ರೆ ಯಾವ ಅಂದ್ರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಯಾವ ಭಾಗದಲ್ಲಿ ಯಾವ ಒಂದು ಸ್ಲಮ್ ಅಲ್ಲಿ? ವಿನೋಬನಗರ. ವಿನೋಬನಗರ ಸ್ಲಮ್ ಬರುತ್ತಲ್ಲ, ಆಮೇಲೆ ಇದು ಏನದು ಜೆಸಿ ರೋಡ್. ಜೆಸಿ ರೋಡ್, ಜೆಸಿ ರೋಡ್ ಆ ಕಡೆ ಎಲ್ಲ ಶೂಟಿಂಗ್.